ಸಂಸ್ಥೆ ಮೈಸೂರು ನಗರದ ದೃಶ್ಯ ಮಾಧ್ಯಮ ಹಾಗೂ ಮುದ್ರ ಮಾಧ್ಯಮದ ಎಲ್ಲ ವರದಿಗಾರರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯರಾದಂಥ ಮುಜ್ಜಲ್ ಅವರು ಮತ್ತು ನಮ್ಮ ಚನ್ನಪ್ಪನ ಅಂಬೇಳ್ ಅವರು ಮತ್ತು ನಮ್ಮ ನಗರಸಭೆ ಸದಸ್ಯರಾದ ಸುರೇಶ್ ಅವರು ಹಾಗೂ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅಲ್ಲಿ ಮಹೇಶ್ ಅವರು ಹಾಗೂ ನಮ್ಮ ಕಾಂಗ್ರೆಸ್ ಪಾಟೀಲ್ ಅವರ ಮತ್ತು ಎಲ್ಲ ನಮ್ಮ ಪಕ್ಷದ ಯೋಧರ ಯುವ ಮುಖಂಡರ ಜೊತೆಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರೆದಂತಹ ಉದ್ದೇಶ ಮೊನ್ನೆ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ಒಂದು ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಅವರ ಬಗ್ಗೆ ಕೇಳುವ ಹೇಳಿಕೆಯನ್ನು ಕೊಡುವುದರ ಜೊತೆಗೆ ಬಹಳ ಅವಾಚ್ಯವಾಗಿ ಅವರಿಗೆ ಅಗೌರವ ತರುವಂತಹ ರೀತಿಯಲ್ಲಿ ಇವತ್ತು ಮಾತನಾಡಿದ್ದಾರೆ. ಬಹುತೇಕ ಅವರು ಮೂರು ಬಾರಿ ಶಾಸಕರಾದಂಥವರು ಬಹಳ ಇತಿಹಾಸವನ್ನು ಓದ್ಕೊಂಡು ಅಂತೇಳಿ ನಾನು ಭಾವಿಸಿದ್ದೆ. ಯಾಕಂದ್ರೆ ಒಬ್ಬ ಮೂರು ಬಾರಿ ಶಾಸಕ ಆದಂಥವರಿಗೆ ಇತಿಹಾಸದ ಬಗ್ಗೆ ಪುಟಗಳನ್ನ ಅವರು ಪಠ್ಯ ಪುಸ್ತಕದಲ್ಲಿ ಓದಿ ಬರೀರೋ ಇನ್ನು ಗೊತ್ತಿಲ್ಲ ನನಗೆ. ಯಾಕಂದ್ರೆ ನಾವೆಲ್ಲ ಇಡೀ ಈ ಭಾರತ ದೇಶದ ಪ್ರಜೆಗಳು ಎಲ್ಲೂ ವಿಶೇಷವಾಗಿ ಕರ್ನಾಟಕ ರಾಜ್ಯದ ನಾವೆಲ್ಲ ಪ್ರಜೆಗಳು ಇವತ್ತು ನಾವು ಶಾಲೆಯಲ್ಲಿ ಪಠ್ಯ ಪುಸ್ತಕದಲ್ಲಿ ಇವತ್ತು ಟಿಪ್ಪು ಸುಲ್ತಾನ್ನ ಇತಿಹಾಸದ ಬಗ್ಗೆ ಅವರ ವೀರ ಶೂರತನ ಬಗ್ಗೆ ಇಡೀ ದೇಶ ಇವತ್ತು ಮೆಚ್ಚಿಕೊಂಡಿದೆ. ಅದರಲ್ಲಿ ಇವತ್ತು ನಮ್ಮ ವಿಶೇಷವಾಗಿ ನಮ್ಮ ಈ ದೇಶದ ಹಿಂದಿನ ರಾಷ್ಟ್ರಪತಿಗಳಾದಂಥ ರಾಷ್ಟ್ರಪತಿಗಳೇ ನಮ್ಮ ಅಧಿವೇಶನದಲ್ಲಿ ಅವರು ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಒಂದು ಬಹಳಷ್ಟು ಹೊಗಳಿ ಈ ದೇಶದ ಒಬ್ಬ ಶೂರ ಮೈಸೂರು ಅಂದಿನ ಕರ್ನಾಟಕ ರಾಜ್ಯದ ಮೈಸೂರು ಒಬ್ಬ ರಾಜ ಧೀಮಂತ ಹೋರಾಟಗಾರ ಯೋಧ ಮತ್ತು ಈ ದೇಶಕ್ಕೆ ಅನೇಕ ಅಭಿವೃದ್ಧಿಗಳನ್ನು ಮಾಡುವಂತಹ ಸಂದರ್ಭ. ಯಾಕಂದ್ರೆ ಅವರು ಹುಟ್ಟಿದ್ದು 1750 ಅವರು ಹುಟ್ಟಿದ ನಂತರ ಕೇವಲ ಒಂದು 13ನೇ ವಯಸ್ಸಿಗೆ ಅವರ ತಂದೆಯ ಜೊತೆಗೆ ರಾಜ್ಯಭಾರವನ್ನು ನಡೆಸೋದ್ರ ಜೊತೆಗೆ ಈ ದೇಶದ ಸರ್ವಾಂಗಕ್ಕೆ ಅಭಿವೃದ್ಧಿ ಎಲ್ಲ ಸಮಾಜದ ಅಭಿವೃದ್ಧಿಗೋಸ್ಕರ ಇವತ್ತು ಒಬ್ಬ ರಾಜನಾಗಿ ಅವರು 1782 ಡಿಸೆಂಬರ್ 1782 ಅವರು ರಾಜ್ಯಭಾರವನ್ನು ವಹಿಸಿಕೊಂಡು ರಾಜ ಆಗಿ ಅಲ್ಲಿನ ಹೈದರಾಲಿ ಅವರ ಒಂದು ಪುತ್ರನಾಗಿ ಏನು ರಾಜಭಾರವನ್ನು ವಹಿಸಿಕೊಳ್ತಾರೆ. ಆವಾಗ ಆ ಸಂದರ್ಭದಲ್ಲಿ ಅನೇಕ ಅನ್ಯಾಯಗಳು ಇದ್ದಾಗ ಅಭಿವೃದ್ಧಿ ಇರಲ್ಲ ಅಂತ ಯುಗದಲ್ಲಿ ಇವತ್ತು ಎಲ್ಲರ ಜನಾಂಗದ ಅಭಿವೃದ್ಧಿಯನ್ನು ಮಾಡಿದಂತ ಒಬ್ಬ ಧೀಮಂತ ಒಬ್ಬ ಶೂರ ವೀರ ದ ಕಿಂಗ್ ಅಂತ ಹೇಳ್ತೀನಿ. ಇವತ್ತು ಹೇಳ್ತೀನಿ ದ ಸ್ವಾರ್ ಆಫ್ ಮೈಸೂರು ದ ಕಿಂಗ್ ಆಫ್ ಕರ್ನಾಟಕ ಕಿಂಗ್ ಅಂತಲೇ ಹೇಳ್ತಾರೆ ಅವರ ರಾಷ್ಟ್ರಪತಿಗಳನ್ನೇ ಹೇಳ್ತಾರೆ. ದೊಡ್ಡನಗೌಡ ಪಾಟೀಲ್ ಅವರು ಬಹುತೇಕ ಇತಿಹಾಸದ ಪುಟಗಳನ್ನು ಓದಿದ್ದಾರೆ. ಅವರು ಶಾಲೆ ಓದಬೇಕಿಲ್ಲ. ಯಾಕಂದ್ರೆ ಪ್ರಾಥಮಿಕ ಹಂತದಲ್ಲಿ ಶಾಲೆಯಲ್ಲಿ ನಾನು ಕೂಡ ಓದಿದ್ದೀನಿ. ಇದು ಕುಟುಂಬ ಎಲ್ಲ ಹಿರಿಯರು ಕೂಡ ಓದಿದ್ದಾರೆ. ಟಿಪ್ಪು ಓದಿದ್ದೀನಿ ಟಿಪ್ಪು ಸುಲ್ತಾನ್ ಯಾರು ಓದ್ತೀನಿ ಇವತ್ತು ಅವ್ರ ಬಗ್ಗೆ ಹಿಂದೂಗಳನ್ನ ಕೊಲೆ ಮಾಡಿದಂತ ಕೊಡಗಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಗಳನ್ನ ಮಾನ ಹೋಮ ಮಾಡಿದ ಅಂತ ಮಾತು ಒಬ್ಬ ಏನು ಮೈಸೂರು ರಾಜರಿಗೆ ಮೋಸ ಮಾಡಿದ ಏನು ಮೋಸ ಮಾಡಿದ್ರು ದಾಖಲೆಗಳನ್ನು ತೆಗೆದುಕೊಂಡು ಬರ್ತದೆ. ಸುಮ್ಮನೆ ಹೇಳೋದು ಸರಳವಾಗಿರುತ್ತೆ. ಇವತ್ತು ನಾನು ದೊಡ್ಡನಗೌಡ ಪಾಟೀಲ್ ಅವರಿಗೆ ಒಂದು ಪ್ರಶ್ನೆ ಮಾಡಿ ಇಚ್ಛಪಡ್ತೇನೆ. ಇವತ್ತು ನನಗೆ ಬುದ್ಧಿ ಭ್ರಮಣ ಆಗಿದ್ದೀವಿ ಅಥವಾ ತಮಗಾಗಿದ್ದೀವಿ ಅಲ್ಲೂ ಸ್ವಲ್ಪ ಆಸ್ಪತ್ರೆ ಡಿಮಾಂಡ್ಸ್ ಅಂತಿದೆ ಅಲ್ಲಿ ಹೋದ್ರೆ ನಾನು ಬರ್ತಿರ್ಬೇಕಾದ್ರೊಂದಿಗೆ ಇಬ್ರು ಚೆಕ್ ಮಾಡ್ಸಾರ ಯಾರಿಗೆ ಬುದ್ಧಿ ಭ್ರಮಣೆ ಆಗಿದೆ. ಇವತ್ತು ನಮ್ಮ ಸಹಜವಾಗಿ ಲೋಕರಲ್ಲಿ ಜನ ಹೇಳ್ತಿರ್ತಾರೆ 65 ಆದ ತಕ್ಷಣ ಅವರು ಬರೋದು ಪ್ರಾರಂಭ ಆಗುತ್ತೆ. ಜೊತೆಗೆ ಅವ್ರಿಗೆ 63 ವಯಸ್ಸು ಇವತ್ತು ದೊಡ್ಡನಗೌಡ ಅವರು ನನಗೆ ಸಾಧ್ಯ ಆಗಿಲ್ಲ. ನನಗೆ ಇನ್ನೂ 50 ವಯಸ್ಸು ನಾನು ಬಹಳ ಸ್ಥಿರವಾಗಿದ್ದೀನಿ. ನನ್ನ ಮಾತು ಇವಾಗ ಬರೋಕೂಡಿದೆ ಎಲ್ಲ ಇದೆ ಆದ್ರೆ 63 ಆಗಿರ್ತಾರೆ ಅವರಿಗೆ ಪಾಪ. ಅದಕ್ಕೆ ಬಹುತೇಕ ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ. ಆ ಕಾರಣಕ್ಕೆ 5 ಅನ್ನೋ ಮಾತುಗಳನ್ನ ಈ ಶಬ್ದಗಳನ್ನು ಬಳಸ್ತಿರಲಿಲ್ಲ ದೊಡ್ಡನಗೌಡ ಜನರ ಮುಂದೆ ನಾನು ಬರ್ತೀನಿ ಇತಿಹಾಸ ದಾಖಲೆ ತಗೊಂಡು ಇದು ಈಗ ಸಾವುಕಾರ ಬಗ್ಗೆ ನೀವು ಹೊಗಳ್ತಿರಲ್ಲ ಭಾರತೀಯ ಜನತಾ ಪಕ್ಷದವರು ಆರ್ ಎಸ್ ಎಸ್ ಅವ್ರು ಬಿಟ್ರೆ ಈ ದೇಶದ ಯಾವ ಜನಾಂಗೂ ಅವ್ರನ್ನು ಹೊಗಳೋದಿಲ್ಲ. ಒಬ್ಬ ದೇಶದ್ರೋಹಿ ಅನ್ನೋದು ಬಹಳ ಸ್ಪಷ್ಟವಾಗಿ ಇತಿಹಾಸದ
ದಾಖಲೆಗಳು ನನ್ನ ಕಡೆ ಇದಾವ. ಅನೇಕ ಲೇಖನಗಳನ್ನ ಉಲ್ಲೇಖ ಮಾಡ್ತೀನಿ ನಾನು. ವೀರ ಸಾವರ್ಕರ್ ಯಾರು? ದಾಖಲೆಗಳನ್ನ ನಾನು ಬಿಡುಗಡೆ ಮಾಡ್ತೀನಿ, ಪುಸ್ತಕಗಳನ್ನು ಬಿಡುಗಡೆ ಮಾಡ್ತೀನಿ. ವೀರ ಸಾವರ್ಕರ್ ಏನು ಮಾಡಿದ್ರು ದೇಶಕ್ಕೆ? ಇಲ್ಲಿ ಸ್ವಚ್ಛಗೊಂದು ನಾನು ಬಹಳ ಮಾಧ್ಯಮದ ಸ್ನೇಹಿತರಿಗೊಂದು ವಿಷಯ ಮೇಲಾಗಿ ಹೋಗಿ ಫ್ರೀಡಮ್ ಫೈಟರ್ಸ್ ಅಂತ ಬಂದಿದೆ. ಸ್ವತಂತ್ರ ಹೋರಾಟಗಾರರು ಯಾರು ಈ ದೇಶಕ್ಕೆ ಅಂತ ಹೇಳಿ ಸಾವಿರಾರು ಲಕ್ಷಾಂತರ ಜನರ ಹೆಸರು ಬರ್ತಾರೆ. ಅದ್ರಲ್ಲಿ ವೀರ ಸಾವರ್ಕರ್ ಹೆಸರಿಗೆ ನೋಡ್ರಿ, ಸ್ವಲ್ಪ ತೆಗೆದು ಇತಿಹಾಸ ಕೊಡಿದ್ರೆ ಅದಕ್ಕೆ ನೋಡಿ ನಾನು ಇಲ್ಲೇ ತೋರಿಸ್ತೀನಿ. ನಾನು ಈ ಸದ್ಯ ನಾನು ಹೊರಗೆ ಚೆಕ್ ಮಾಡಿದ್ದೆ ನನಗೆ ಅದರಲ್ಲಿ ಅದೇ ಕೆಲಸ ಮಾಡಿದೆ. ಪಾಪ ಎಲ್ಲರೂ ಒಂದು ಸ್ವತಂತ್ರ ಹೋರಾಟ ಮಾಡಿದ್ರು ಇಡೀ ಸಾವರ್ಕರ್ ವೀರ ಸಾವರ್ಕರ್ ಸಾವರ್ಕರ್ ಅಲ್ಲ, ವಿನಾಯಕ ದಾಮೋದರ ಸಾವರ್ಕರ್ ಅವ್ರ ವೈ ವೀರ ಅಂತ ಹೇಳ್ತಾರೆ. ಯಾವ ವೀರ? ವೀರತನ ಟಿಪ್ಪು ಸುಲ್ತಾನ್ ಅವ್ರ ಜೊತೆಗೆ ಹಂಗ ಏನ ಎರಡನೇ ಆಂಗ್ಲೋ ಇಂಡಿಯನ್ ವಾರ್ ಮಾಡಿದ್ದ ಬ್ರಿಟಿಷ್ ಜೊತೆಗೆ. ಫ್ರೆಂಚ್ ದೇಶದವ್ರನ್ನ ಸಹಾಯ ತಗೊಂಡು ಆಂಗ್ಲೋ ಇಂಡಿಯನ್ ಬ್ರಿಟಿಷ್ ವಿರುದ್ಧ ಎರಡನೇ ವಾರ್ ಅನ್ನು ಎರಡನೇ ಅತ್ಯಂತ ಮಹತ್ವವಾದ ಒಂದು ಯುದ್ಧವನ್ನ ಪ್ರಾರಂಭ ಮಾಡಿದ್ದೆ ಟಿಪ್ಪು ಸುಲ್ತಾನ್. ಮತ್ತು ಶೃಂಗೇರಿ ಮಠಕ್ಕೆ ಇವತ್ತು ಮರಾಠ ದಾಳಿ ಮಾಡಿದಾಗ ಆ ರಕ್ಷಣೆ ಮಾಡಿ ಆ ಶೃಂಗೇರಿ ತಾಯಿ ಶಾರದಾ ತಾಯಿ ಇವತ್ತು ಆ ಭೂಮಿ ದಾನವನ್ನು ಮಾಡಿ ಶ್ರೀರಂಗಪಟ್ಟಣದಲ್ಲಿ ಭೂಮಿ ದಾನವನ್ನು ಮಾಡಿ ನಂಜುಂಡೇಶ್ವರ ಹೋಗ್ರಿ ಅಲ್ಲಿ ಕೂಡ ಇವತ್ತು ಶೃಂಗೇರಿಯಲ್ಲಿ ಪ್ರಥಮ ಪೂಜೆ ಆಗುದ್ರೆ ಟಿಪ್ಪು ಆರತಿ ಅಂತ ತಾಯಿ ಶಾರದಮ್ಮನಿಗೆ ಟಿಪ್ಪು ಆರತಿ ಅಂತ ಹೇಳಿ ಪ್ರಥಮ ಪೂಜೆ ನಡೆಯೋದೆ ಫಸ್ಟ್ ದಿವಸ ನಡೆಯೋದು ಪೂಜೆ ಟಿಪ್ಪು ಆರತಿ. ಇವತ್ತು ಗೊತ್ತಿಗೆ ಇತಿಹಾಸ ಗೊತ್ತಿಲ್ಲ ಅಂತ ನಾನು ದೊಡ್ಡ ಕೊಡ್ರಿ, ನನಗೆ ಇತಿಹಾಸ ಓದ್ಕೊಡ್ತಿರ್ಲಿಲ್ಲ. ಈಗ ಅಷ್ಟು ಇತಿಹಾಸದ ಬಗ್ಗೆ ಕಾಳಜಿ, ಇಷ್ಟು ಹೋರಾಟ ಬಗ್ಗೆ ಸ್ವಾತಂತ್ರ್ಯದ ಬಗ್ಗೆ ಬಹಳ ಕಾಳಜಿ ಇದ್ರ ದಯವಿಟ್ಟು ನೀವೆಲ್ಲಿ ವ್ಯಕ್ತಿ ಆಗ್ತೀರಿ ಹಾಕ್ರಿ, ನಾನು ದಾಖಲೆಗಳನ್ನು ತಗೊಂಡ್ಬರ್ತೀನಿ. ಇತಿಹಾಸದ ದಾಖಲೆಗಳಿದಾವಲ್ಲಿ ನಿರ್ಧಕ್ಕೆ ಮಾಡಿದಂತ ಪುಸ್ತಕಗಳನ್ನು ಬರೆದಿದ್ದವಲ್ಲೋ, ಇದೇನು ನಾನು ವಿಚಾರಕ್ಕೆ ಅಷ್ಟು ಹೇಳುವಂತ ಮಾತಲ್ಲ. ನಾನೇನು ವೈಯಕ್ತಿಕವಾಗಿ ಯಾರ ಮೇಲೆ ದ್ವೇಷ ಇಲ್ಲ, ನಾನು ಸಾವಿರ ಬಗ್ಗೆ ಅಥವಾ ಯಾರು ನಿಮ್ಮ ಬಗ್ಗೆ ದ್ವೇಷ ಇಲ್ಲ. ಇತಿಹಾಸ ಏನ್ ಹೇಳ್ತಕ್ಕ ನೋಡಿ ನಾನು ಓದಿದ್ದೀನಿ, ಇತಿಹಾಸ ಪುಟಗಳನ್ನು ಓದೇ ಬಂದಿದ್ದೀನಿ ಅಲ್ಲ. ಪಠ್ಯ ಪುಸ್ತಕದಲ್ಲಿ ನೀವು ಓದಿದ್ರೆ ಇಲ್ಲ, ಓದಿದ್ರೆ ಇಲ್ಲ, ನೀವು ಓದಿದ್ರೆ ನೀವು ತಿಳ್ಕೋದು ಓದ್ರೆ ಸುಮ್ಮನೆ ಅವಿವೇಕಿ ಬುದ್ಧಿ ಭ್ರಮಣೆ ಆಗಿರುತ್ತೆ. ನೀವು ಬಂದಕ್ಕೆ ಹಿಮಾನಿಸ್ಕೊಳ್ಳಿ, ಟೆಸ್ಟ್ ಮಾಡಿಸ್ಕೊಳ್ರಿ. ಯಾಕಂದ್ರೆ ನಿಮ್ಗೆ ಅರು ಮೂರು ಪ್ರಾರಂಭ ಆಗಿತ್ತು, 63 ವಯಸ್ಸು. ಅದಕ್ಕೆ 63 ಪ್ರಾರಂಭ ಆಗಿರ್ಬಿಟ್ಟು ದೊಡ್ಡ ಮೂರಿಗೆ ನಾನು ಹಿಮಾನ್ಸ್ ಆಸ್ಪತ್ರೆಗೆ ರೆಫರ್ ಮಾಡ್ಕೊಬೇಕಾದ್ರೆ ನಾನು ಪತ್ರ ಕೊಡ್ತೀನಿ ಅಲ್ಲಿ ಡೈರೆಕ್ಟರ್ಗೆ. ಅವ್ರು ಹೋಗಿ ತಪಾಸಣೆ ಮಾಡಿಸ್ಕೊಳ್ಳಿ, ಅರು ಮೂರು ಅವ್ರಿಗಾಗಿದೆ ನಮಗೆಲ್ಲ. ಅದಕ್ಕೆ ವಿವೇಕಿ ಅನ್ನೋ ಶಬ್ದಗಳು ಬಳಸ್ಬಾರ್ರಿ, ಇದು ಬಹಳ ಹಿಡಿದು ಹೋಗುತ್ತೆ. ನಾನು ಶಬ್ದ ಬಳಸ್ಬೋದು, ನನ್ನ ಬಾಯಿ ಭಾಳ ಹರಕೆ ಗೊತ್ತಿಲ್ಲ. ಯಾಕಂದ್ರೆ ನೀವು ಸಂಭಾಯಿಕಿರಿ ಒಳಗೆ ಎಲ್ಲರನ್ನು ಮಣಗಿಸಿ ಬ್ಯಾಟಿ ಹೊಡೆಯೋರು ನೀವು. ನಾವು ಜೀವಂತಿದ್ದು ಬ್ಯಾಟಿ ಹೊಡೆಯೋರು ಬಂದ್ವಿ ನಾವು. ನಮಗೂ ನಿಮ್ಗೆ ಬಹಳ ವ್ಯತ್ಯಾಸ ಐತಿ. ಯಾಕಂದ್ರೆ ಹೋರಾಟಗಾರರು ಯಾವತ್ತು ಯುದ್ಧವನ್ನ ಎದುರಿಸ್ತಾರೆ. ಮಕ್ಕಳ ಬ್ಯಾಟಿಯನ್ನ ಈ ಸಾವರ್ಕರ್ ಮಾಡಿದ ಏನು ಒಪ್ಪಿಗೆ ಪತ್ರ ಬರ್ಕೊಟ್ಟಾರ ಬ್ರಿಟಿಷ್ಗೆ. ಸಾವರ್ಕರ್ ಒಪ್ಪಿಗೆ ಪತ್ರ ಬರ್ಕೊಟ್ಟಾರ ಸರ್ಕಾರ, ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳುತ್ತ, ನಾನಲ್ಲ. ಇಲ್ಲಿ ನೋಡ್ರಿ ಪತ್ರ, ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳುತ್ತೆ ಸಾವರ್ಕರ್ ಎಷ್ಟು ಸರಿ ಎಷ್ಟು ಜೈಲಿನಲ್ಲಿ ಇದ್ರು. ಇವರೆಲ್ಲ ಹಡಗ ಹಾರಿ ಸಮುದ್ರದಲ್ಲಿ ಈಶಾನಿ ಬಂದ್ರು. ಪಾಪ ಈಶಾನಿ ಅದಕ್ಕೆ ಗೊತ್ತು, ಅವ್ರು ತಮ್ಮ ಜೀವ ರಕ್ಷಣೆ ಮಾಡ್ಕೊಳಕ್ ಹೋಗ್ಯಾರ್ರಿ. ಸ್ವಾತಂತ್ರ್ಯ ಹೋರಾಟ ಮಾಡಿ ಎಲ್ಲಿ ಕಟ್ಟಗೆ ಆಯ್ತಿಲ್ಲ. ಆಮೇಲೆ ಇನ್ನೊಂದು ಉಲ್ಲೇಖ ಮಾಡಕ್ಕೆ ಇಚ್ಛೆ ಪಡ್ತೀನಿ. ಸನ್ಮಾನ್ಯ ನಮ್ಮ ದೇಶದ ಐರನ್ ಮ್ಯಾನ್ ಅಂತ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಹೇಳಿದಾರೆ, ಈ ಬುಕ್ ಉಲ್ಲೇಖ ಮಾಡಿದಾರ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಏನ್ ಹೇಳ್ತಾರಂದ್ರೆ, ಸಾವರ್ಕರ್ ಅವರು ಇಡೀ ಸಾವರ್ಕರ್ ಗಾಂಧೀಜಿಯವರನ್ನ ಕೊಲ್ಲೋದಕ್ಕೆ ಗೋಡಸೆಗೆ ಸಹಾಯ ಮಾಡಿದಂತ ಮನುಷ್ಯ ಇಡೀ ಸಾವರ್ಕರ್ ಅಂತ ಹೇಳಿ ವಲ್ಲಭಭಾಯ್ ಪಟೇಲ್ ಅವರು ಒಂದು ಕಡೆ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ. ಐರನ್ ಮ್ಯಾನ್ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಇವತ್ತು ನಮಗೆಲ್ಲ ಸ್ವತಂತ್ರ ತಂದುಕೊಟ್ಟು ಓದಕ್ಕೆ ಬದುಕೋರ್ಗೆಲ್ಲ ಓದಿರ್ತಾರೆ. ಓದ್ಕೋಬೇಕು ಪುಸ್ತಕಗಳನ್ನ. ಒಬ್ಬ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವ್ರನ್ನ ಎಷ್ಟೋ ಕ್ರಿಕೆಟ್ ಇವತ್ತು ನರೇಂದ್ರ ಮೋದಿ ಅವರ ಅವ್ರ ಮೂರ್ತಿ ಇದ್ರ ಮುದ್ರೆಯನ್ನು ಮಾಡಿಸ್ತಾರೆ, 3,000 crore ಕೊಡ್ತಾರೆ. ಅವರೇ ಹೇಳಿದಂತ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಉಕ್ಕಿನ ಮನುಷ್ಯ, ಈ ದೇಶದ ಉಕ್ಕಿನ ಮನುಷ್ಯ ಹೇಳಿದಾರ. ಗಾಂಧೀಜಿಯವರನ್ನ ಇವತ್ತು ಕೊಲಿಸೋದಕ್ಕೆ ಯಾರು ಪ್ರಯತ್ನ ಮಾಡಿದ್ರು? ಆರ್ ಎಸ್ ಎಸ್ ಅವರ ಗೋಡ್ಸೆ ಯಾರು? ತಾತವರಾವ್ ಗೋಡ್ಸೆ. ಮತ್ತೆ ಇಡೀ ಸಾವಿರ ಅತ್ಯಂತ ಆತ್ಮೀಯ ಸ್ನೇಹಿತರು. ಅದಕ್ಕೆ ಗಾಂಧೀಜಿಯವರು ಕೊಲ್ಲೋದಕ್ಕೆ ಅವತ್ತ ಸಂಚಾಗಿದ್ದವರು ಇಡೀ ಸಾವಿರ ಒಬ್ಬರು ಅನ್ನೋದನ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರೇ ಸಹ. ಮತ್ತೆ ಇವರು ಒಪ್ಪಿಗೆ ಪತ್ರ, ಕ್ಷಮಾಪಣೆ ಪತ್ರ ಕೊಟ್ಟಿದ್ದು ದಾಖಲೆಗಳು ನಮ್ಮ ಹತ್ರ ಇಷ್ಟು ಒಂದು ದಾಖಲೆಗಳನ್ನು ತಗೊಂಡಿದ್ದೀವಿ.
ಇವ್ರು ಬೇಕಾದ್ರೆ ಭಗತ್ ಸಿಂಗ್ ಜೊತೆಗೆ ಏನ್ ಮಾಡಿದ್ರು, ಇದೇ ಉಲ್ಲೇಖ ಆಗಿದೆ ಬೇಕಾದ್ರೆ ಟಾಪಿಕ್ ಕೊಡ್ತೀನಿ. ಇವ್ರು ಏನ್ ಮಾಡಿದ್ರು ಇವತ್ತು ಹೋರಾಟ ಮಾಡಿದವರು ಈ ದೇಶದಲ್ಲಿ ಅನೇಕ ಜನ ಇವತ್ತು ಚಂದ್ರಶೇಖರ್ ಆಜಾದ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ರಾಜ್ಗುರು ಇರ್ಬೋದು, ಸುಖದೇವ್ ಇರ್ಬೋದು, ಇವತ್ತು ಯಾರಾದ್ರು ಇವರು ಜೈಲಿ ಬಿದ್ದಾರೋ ಅವ್ರು ಗಲ್ಲಿ ಕೆಡಿಸಿದ್ರು. ಅವ್ರು ಯಾಕೆ ಕ್ಷಮಾಪಣೆ ಕ್ಷಮಾಪಣೆ ಪತ್ರ ಕೊಟ್ರ, ಗಾಂಧೀಜಿ ಅವ್ರು ಕೊಟ್ರ, ನೇರು ಅವ್ರ ಬಗ್ಗೆ ಮಾತಾಡ್ತಾರ. ನೇರು ಅವರು 13 ವರ್ಷ ಜೈಲನ್ನು ವನವಾಸ ಜೈಲಿದ್ದಂತ ಬ್ರಿಟಿಷರು ಅವ್ರನ್ನ ಬಂಧನಕ್ಕೊಳಗೆ ಮಾಡಿ 13 ವರ್ಷ ಇಟ್ಟರು. ಅವ್ರು ಕ್ಷಮಾಪಣೆ ಪತ್ರ ಕೊಟ್ರ, ಅಪರಾಧಿ ಪತ್ರ ಅವ್ರು ಕೊಟ್ಟರು, ಒಪ್ಪಿಗೆ ಪತ್ರ ಕೊಡ್ತಾರ. ನೀವು ಹೇಳ್ಬೇಕು ನಾವು ಬ್ರಿಟಿಷ್ ನೀವು ಹೇಳ್ಬೇಕು ಹೇಳ್ತೀವಿ ಅಂತೇಳಿ ದೇಶದ್ರೋಹಿಯನ್ನ ಮಾಡಿದಂತ ಇವರು ನಾವಲ್ಲ, ಇತಿಹಾಸ ಪುಸ್ತಕದಲ್ಲಿದ್ದ ಆ ಪುಸ್ತಕವನ್ನು ಓದಿದಂತ ಮನುಷ್ಯ ನಾನು ಕೂಡ. ಇದು ನನ್ನ ಹೇಳಿಕೆ ಅಲ್ಲ, ಇದು ಪುಸ್ತಕಗಳು, ದಾಖಲೆಗಳು, ಉದಾಹರಣೆಗಳು, ಲೇಖನಗಳು ಇವತ್ತು ಬಂದಿದ್ದಾವೆ. ಅದನ್ನು ತಿಳ್ಕೊಬೇಕು. ದೊಡ್ಡ ನೋಡ್ರ ಟಿಪ್ಪು ಬಗ್ಗೆ ಮಾತಾಡಕ ನನಗೆ ಹೇಳ್ತಾರ ಕಿರ್ಬಲಷ್ಟು ನೀವು ಸಮಾನ ಇಲ್ಲ ಅಂತ. ನಿಮಗ ಅವ್ರ ಕಿರ್ಬಲ ಮೇಲೆ ಧೂಳ ಧೂಳಲ್ಲ. ಇವತ್ತು ನೋಡೋದಾರ ಜೈನ ಧರ್ಮದವರದಾರ, ಇಸ್ಲಾಂ ಧರ್ಮದವರದಾರ, ಮತ್ತು ಅದೇ ರೀತಿ ಸಿಖ್ ಧರ್ಮ ಐತಿ, ಎಲ್ಲ ಧರ್ಮಗಳು ಬೇರೆ ಇದಾವು, ಎಲ್ಲರನ್ನೂ ಹಿಂದೂ ಮಾಡ್ಬಿಡ್ತಾರೆ. ನಮ್ಮ ಧರ್ಮದಲ್ಲಿ ಯಾವತ್ತೂ ಹಿಂದೂ ಮಾಡ್ಕೋದಿಲ್ಲ. ನಾವ್ಯಾಕಪ್ಪನ್ರಿ, ನೀವು ಹಿಂದೂ ಹಿಂದೂಗಳು ಆರ್ ಎಸ್ ಎಸ್, ನಿಮ್ಮ ತಂತ್ರ ಮೂಲ ತಂತ್ರವೇ ಇವು ಆರ್ ಎಸ್ ಎಸ್. ಆ ವೀರ ಸಾವಿರ ಆರ್ ಎಸ್ ಎಸ್ ಒಬ್ಬ ಒಂದು ಸಂಗತಿಗ, ಅದಕ್ಕೋಸ್ಕರ ಅವರು ವೀರ ಹೋರಾಟ ಏನು ಸ್ವತಂತ್ರ ಹೋರಾಟಗಾರ ಮಾಡಿಲ್ಲ. ಇದು ಇತಿಹಾಸದ ಪುಸ್ತಕದಲ್ಲಿ ಇರುವಂತಹ ಮಾತು, ಅದಕ್ಕೆ ಅರ್ಥ ಮಾಡ್ಕೊಡ್ರಿ. ಅದಕ್ಕೆ ಐವೈಕ್ಯ ಅನ್ನೋ ಶಬ್ದವನ್ನು ಇನ್ನೇನು ಬಳಸಬಾರ್ರಿ, ಇದು ಸರಿಯಲ್ಲ. ನಾನು ಬಳಸಿದ್ರೆ ಅದು ಸರಿ ಗೌರವವಿರೋದಿಲ್ಲ. ಅದಕ್ಕೆ ನಾನು ಅಂತ ಶಬ್ದಗಳನ್ನು ಬಳಸಕ್ಕೋಗಲ್ಲ. ಯಾಕಂದ್ರೆ ಅವ್ರು 63 ವರ್ಷಿತ್ತಲ್ಲ ಪಾಪ, 3 ವ್ಯಾಗಿ ಶಾಸಕರಾಗಿದ್ದು ಹೆಮ್ಮೆ ರೂಪಾಚ ಕೃಷ್ಣ ಇತಿಹಾಸವನ್ನು ಪುಟಗಳನ್ನು ಇನ್ನೇನು ಓದಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ದೊಡ್ಡ ಗೌರವ ಇರಬೇಕು.